ನರಗುಂದ ಕ್ಷೇತ್ರದಲ್ಲಿ ಸಚಿವ ಸಿಸಿ ಪಾಟೀಲ್ ಚುರುಕಿನ ಪ್ರಚಾರವನ್ನ ಮಾಡಿದ್ದಾರೆ. ಗೋರ್ಲಕಟ್ಟಿ ಸಿದ್ದಾಪುರ ಹಾಗೂ ಕನಕಿಕೊಪ್ಪ ಗ್ರಾಮಗಳಲ್ಲಿ ಸಂಚರಿಸಿದ ಸಿಸಿ ಪಾಟೀಲ್ ಬಿಜೆಪಿಯನ್ನು ಬೆಂಬಲಿಸುವಂತೆ ಮನವಿ ಮಾಡಿಕೊಂಡರು. ವಿವಿಧ ಪಕ್ಷಗಳ ಕಾರ್ಯಕರ್ತರು ಸಿಸಿ ಪಾಟೀಲ್ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು. ಚುನಾವಣೆ ಅಂದ್ರೆ ಹಂಗೆ ಬರೀ ಯಾವುದೋ ಒಂದು ಜಾತಿ ಏನಾರೆ ನೋಡ್ಕೊಂಡು ಓಟ್ ಹಾಕೋದಲ್ಲಿ ನಮ್ಮ ಮತಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕು, ಗುಡಿ ಗುಂಡಾರಗಳ ಜೀರ್ಣೋದ್ಧಾರ ಆಗಬೇಕು, ಹರಿಜನ ಗಿರಿಜನರಿಗೆ ವ್ಯವಸ್ಥೆ ಆಗಬೇಕು, ಅವರಿಗೆ ಟೋರಿಗೂ ಗಟ್ಟರ ಸಿಸಿ ರಸ್ತೆ ಆಗಬೇಕು, ಅವರ ಗುಡಿ ಗುಂಡಾರಗಳು ರಿಪೇರಿ ಆಗಬೇಕು. ಈ ಎಲ್ಲ ಕೆಲಸಗಳನ್ನು ಎರಡು ವರ್ಷಗಳ ಅವಧಿಯಲ್ಲಿ ಅತ್ಯಂತ ನಿಷ್ಠೆಯಿಂದ ನಾನು ಮಾಡಿದೆ. ಚುನಾವಣೆ ಅಂದ್ರೆ ಹಂಗೆ ಬರೀ ಯಾವುದೋ ಒಂದು ಜಾತಿ ಏನಾರೆ ನೋಡ್ಕೊಂಡು ಓಟ್ ಹಾಕೋದಲ್ಲಿ ನಮ್ಮ ಮತಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕು, ಗುಡಿ ಗುಂಡಾರಗಳ ಜೀರ್ಣೋದ್ಧಾರ ಆಗಬೇಕು, ಹರಿಜನ ಗಿರಿಜನರಿಗೆ ವ್ಯವಸ್ಥೆ ಆಗಬೇಕು, ಅವರಿಗೆ ಟೋರಿಗೂ ಗಟ್ಟರ ಸಿಸಿ ರಸ್ತೆ ಆಗಬೇಕು, ಅವರ ಗುಡಿ ಗುಂಡಾರಗಳು ರಿಪೇರಿ ಆಗಬೇಕು. ಈ ಎಲ್ಲ ಕೆಲಸಗಳನ್ನು ಎರಡು ವರ್ಷಗಳ ಅವಧಿಯಲ್ಲಿ ಅತ್ಯಂತ ನಿಷ್ಠೆಯಿಂದ ನಾನು ಮಾಡಿದೆ. ನೋಡ್ಕೊಂಡು ಓಟ್ ಹಾಕೋದಲ್ಲಿ ನಮ್ಮ ಮತಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕು, ಗುಡಿ ಗುಂಡಾರಗಳ ಜೀರ್ಣೋದ್ಧಾರ ಆಗಬೇಕು, ಹರಿಜನ ಗಿರಿಜನರಿಗೆ ವ್ಯವಸ್ಥೆ ಆಗಬೇಕು. ನೋಡ್ಕೊಂಡು ಓಟ್ ಹಾಕೋದಲ್ಲಿ ನಮ್ಮ ಮತಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕು, ಗುಡಿ ಗುಂಡಾರಗಳ ಜೀರ್ಣೋದ್ಧಾರ ಆಗಬೇಕು, ಹರಿಜನ.